ಎಲ್ಲರನ್ನ ಮೋಡಿ ಮಾಡಿದಂತಹ ಇಂದಿಗೂ ಎವರ್ ಗ್ರೀನ್ ಬ್ಯೂಟಿಫುಲ್ ಆಗಿ ಕಾಣಿಸುವಂತಹ ಭವ್ಯನ ಅವರು ಆಗಮಿಸಿದ್ದಾರೆ. ಸರ್, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆ ಮೇಲೆ ಬರೆ ಮಾಡಿಕೊಳ್ಳೋಣ. ಭವ್ಯ ಮ್ಯಾಮ್, ಬರ್ಲಿ ಚಪ್ಪಾಳೆ ಪ್ಲೀಸ್. ಭಗವ ಆತ್ಮೀಯವಾದ ಸ್ವಾಗತ ನಿಮಗೆ. ಅವತಾರ ಪುರುಷ ಚಿತ್ರ ಭಾಗ ಒಂದು ಈಗ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಎಷ್ಟೊಂದು ಸಿನಿಮಾಗಳಲ್ಲಿ ಅಭಿನಯಿಸಿದ್ರ, ಈ ಸಿನಿಮಾದಲ್ಲಿ ಅಭಿನಯಿಸಿದಂತಹ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪ್ಲೀಸ್ ಹಂಚಿಕೊಳ್ಳಿ. ಗುಡ್ ಈವ್ನಿಂಗ್ ಟು ಎವ್ರಿವನ್. ಅವತಾರ ಪುರುಷ ಮೇ 6ನೇ ತಾರೀಕು ಬರ್ತಾ ಇದ್ದಾನೆ. ಎಲ್ಲ ಅವತಾರ ಒಳಗೊಂಡ ತುಂಬಾ ಚೆನ್ನಾಗಿ ವಿಜೃಂಭಣೆ 6ನೇ ತಾರೀಕು ಎಲ್ಲ ಕಡೆಯೂ ಎಲ್ಲ ಈ ಚಿತ್ರದಲ್ಲಿ ನಾನು ಶರಣ್ಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ. ಇಟ್ಸ್ ಎ ಸೆಂಟಿಮೆಂಟ್ ಕ್ಯಾರೆಕ್ಟರ್. ಈ ಚಿತ್ರದಲ್ಲಿ ರೊಮ್ಯಾನ್ಸ್, ಕಾಮಿಡಿ ಅಂಡ್ ಸಸ್ಪೆನ್ಸ್, ಥ್ರಿಲ್ಲರ್, ಹೀಗೆ ಬಹಳಷ್ಟು ಇದ್ದಂತ ಒಂದು ಚಿತ್ರ ಇದು. ಸಂಬಂಧಗಳಿಗೆ ತುಂಬಾ ವ್ಯಾಲ್ಯೂ ಕೊಡುವಂತ ಒಂದು ಚಿತ್ರ. ಸೊ ಇದು ಸುನಿ ಅವರು ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಸಿಂಪಲ್ ಸುನಿ ಅವರಷ್ಟೇ, ಅವರ ಒಂದು ಅವರ ವ್ಯಕ್ತಿತ್ವ ಅಷ್ಟೇ ಸರಳವಾಗಿದೆ. ಈಸ್ ಎ ವೆರಿ ಬ್ರಿಲಿಯಂಟ್ ಡೈರೆಕ್ಟರ್, ತುಂಬಾ ಪ್ರತಿಭಾವಂತ ನಿರ್ದೇಶಕರು ಕೂಡ. ಒಂದೊಂದು ಸೀನ್ ಕೂಡ ತುಂಬಾ ಮನಮುಟ್ಟವಾಗಿ ನಿರ್ದೇಶನ ಮಾಡಿದ್ದಾರೆ. ನನಗೆ ಒಂದು ಒಂದು ಸನ್ನಿವೇಶದಲ್ಲಂತೂ ಮಗನ ಕಳ್ಕೊಬಿಟ್ಟಿರ್ತೀನಿ, ನಂತರ ಬರ್ತಾನೆ. ಹೇ, ಅವಾಗ ಫಸ್ಟ್ ಟೈಮ್ ನೋಡಿ ಅವನ್ನ ನಾನು ಹಗ್ ಮಾಡಿಕೊಂಡು ನನ್ನ ಎಕ್ಸ್ಪ್ರೆಸ್ ಮಾಡೋ ಒಂದು ಸೀನನ್ನ ತುಂಬಾ ಮನಮುಟ್ಟವಾಗಿ ನಿರ್ದೇಶಿಸಿದ್ದಾರೆ. ಈ ಒಂದು ಅವಕಾಶವನ್ನು ಈ ಚಿತ್ರದಲ್ಲಿ ನನಗೆ ಕೊಟ್ಟಂತ ಸುನಿಯವರು, ಪುಷ್ಕರ್ ಮಲ್ಲಿಕಾರ್ಜುನಯವರು ತುಂಬಾ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಶರಣ್ ಅವರು ಈ ಚಿತ್ರದ ಹೀರೋ, ಅವರಿಗೆ ಇಸ್ ಎ ಬಾಲ್ ಗಿಫ್ಟ್. ದಂಡಲ್ಲಿ ಅವ್ರ ಕಲೆ ಬಂದ್ಬಿಟ್ಟಿದೆ ಅವ್ರಿಗೆ. ಎಲ್ಲ ಕ್ಯಾರೆಕ್ಟರ್ಗಳು ಸೈನ್ಸ್ ಹೋಗ್ತಾರೆ ಈ ಚಿತ್ರದಲ್ಲಿ. ಅವ್ರ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿದೆ. ಮೋಸ್ಟ್ಲಿ ಈ ಚಿತ್ರ ರಿಲೀಸ್ ಆದ್ಮೇಲೆ ಅವ್ರಿಗೆ ಇನ್ನೊಂದು ಡಿಫ್ರೆಂಟ್ ಇಮೇಜ್ ಬರ್ಬೋದು ಅಂತ. ತುಂಬಾ ಚೆನ್ನಾಗಿದೆ ಸುನಿ ಅವರು ಮತ್ತೆ ಶರಣ್ ಅವರು ಇಬ್ಬರು ಕಾಂಬಿನೇಷನ್ ಈ ಚಿತ್ರದಲ್ಲಿ. ಟೈಮಿಂಗ್, ಕಾಮಿಡಿ ಪಂಚ್ ಇದು ತುಂಬಾ ಸಕ್ಸಸ್ ಆಗಿದೆ. ಈ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ಬಂದಿದೆ. ಜನರು ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೂಪರ್. ಸಿನಿಮಾ ಬಗ್ಗೆ ಎಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಆಕ್ಚುಲಿ ನಿಜವಾಗ್ಲಿ ಮತ್ತೆ ಪರದೆ ಮೇಲೆ ತಾಯಿಯಾಗಿ ನಿಮ್ಮನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಜೊತೆಗೆ ನಿಮ್ಮ ಹಾಗೂ ಸಾಯಿ ಕುಮಾರ್ ಸರ್ ಅವ್ರ ಕಾಂಬಿನೇಷನ್ ಸೀನ್ಸ್ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಇದೇ ಮೇ 6ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಸೋ ಮಚ್. ಥ್ಯಾಂಕ್ ಯು. ಸಾಯಿ ಕುಮಾರ್ ಸರ್ ಅವ್ರ ಜೊತೆ ನಾನು ಈ ಚಿತ್ರದಲ್ಲಿ ಅವ್ರದೊಂದು ಜವಾಬ್ದಾರಿ ಅಂತ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಫಸ್ಟ್ ಟೈಮ್ ಅವ್ರ ಜೊತೆಗೆ ನಾನು ಮಾಡ್ತಾ ಇದ್ದೀನಿ, ತುಂಬಾ ಖುಷಿ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿಲಿಯಂ ಡೇವಿಡ್ ಸರ್, ಫೋಟೋಗ್ರಫಿ ನಮ್ದು ತುಂಬಾ ಚೆನ್ನಾಗಿದೆ. ಎಲ್ಲ ಆರ್ಟಿಸ್ಟ್ ಗಳನ್ನ ತುಂಬಾ ಸ್ವೀಟ್ ಆಗಿ ತೋರಿಸಿದ್ರ ಆ ಸ್ಕ್ರೀನ್ ಮೇಲೆ ಲಡ್ಡು ತಿನ್ನಕಾಗುತ್ತೆ. ಹೌದೌದು, ನಿಮ್ಗೆ ನನ್ನ ಮಾತಾಡಿಗಳು ಎಲ್ಲರೂ ಈ ಚಿತ್ರವನ್ನ ನೋಡಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.